ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಇಂದಿನ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ನಾವು ಇಂದಿನ ತರಗತಿಯಲ್ಲಿ ನಮ್ಮ ಪಠ್ಯಕ್ರಮದಲ್ಲಿ ಒಂದು 5ನೇ ಪಾಠವಾಗಿರತಕ್ಕಂತ ಒಂದು ಪದ್ಯ ಪಾಠವನ್ನು ಮಾಡಲಿದ್ದೇವೆ ಅದೇ ಅನ್ನದಾತ ಎಂಬ ಪದ್ಯವನ್ನು ನಾವು ಮಾಡಲಿದ್ದೇವೆ ಮಕ್ಕಳೇ ನಮಗೆ ನಾವು ದಿನನಿತ್ಯ ಜೀವನದಲ್ಲಿ ನಮಗೆ ಹಕ್ಕಿ ಬೇಳೆ ಜೋಳ ಎಲ್ಲ ಸಿಗುತ್ತೆ ಇದನ್ನು ಯಾರು ಬೆಳಿತಾರೆ ಇದು ನಮ್ಮಿಂದ ಎಲ್ಲಿಂದ ಸಿಗು ನಮಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಇದೆಲ್ಲ ಯಾರಿಂದ ಸಿಗುತ್ತೆ ಹೊಲದಲ್ಲಿ ಬೆಳೆದು ತೋಟದಲ್ಲಿ ಬೆಳೆದು ಇದನ್ನು ನಮಗೆಲ್ಲ ಕೊಡೋರು ಯಾರು ಯಾರು ಗೊತ್ತಲ್ವಾ ಯಾರು ರೈತರು ರೈತ ಆ ರೈತನನ್ನೇ ನಾವು ಏನಂತ ಕರೀತೀವಿ ಅನ್ನದಾತ ಅಂತ ಕರೀತೀವಿ ಅನ್ನ ಅಂದ್ರೆ ನಮಗೆ ಅನ್ನ ಅನ್ನ ಅಂದ್ರೆ ಏನು ಊಟ ಆ ಅನ್ನವನ್ನು ಊಟವನ್ನು ದಾನ ಮಾಡತಕ್ಕಂತವರು ಯಾರು ರೈತರು ಈಗಿನ ರೈತರು ರೈತರಿಲ್ಲದೆ ಯಾವ ದೇಶ ಬದುಕಲಾರದು ಅದೇ ರೀತಿಯಾಗಿ ಈ ದಿನ ನಾವು ಪಾಠ 5 ರಲ್ಲಿ ಬರ್ತಕ್ಕಂತ 7ನೇ ತರಗತಿ ಪಠ್ಯಪುಸ್ತಕ ಪಾಠ 5 ರಲ್ಲಿ ಬರ್ತಕ್ಕಂತ ಅನ್ನದಾತ ಎಂಬ ಪದ್ಯವನ್ನು ನಾವು ಇವತ್ತು ಕಲಿತುಕೊಳ್ಳೋಣ ಮಕ್ಕಳೇ ಎಲ್ಲರೂ ಇವತ್ತು ನಾವು ಗದ್ಯ ಪಾಠ 5 ಅನ್ನದಾತ ಅನ್ನದಾತ ಇದು ಪದ್ಯ ಇವತ್ತು ನಾವೆಲ್ಲರೂ ಈ ಪದ್ಯವನ್ನು ಅಭ್ಯಾಸಿಸೋಣ ಕಲಿತುಕೊಳ್ಳೋಣ ಹಾಗಾದ್ರೆ ಮಕ್ಕಳೇ ಈ ಪದ್ಯವನ್ನು ರಚನೆ ಮಾಡಿರತಕ್ಕಂತ ಲೇಖಕರು ಕವಿಗಳು ಯಾರಂದ್ರೆ ಸತ್ಯಾರ್ಥಿ ಯಾರು ಸತ್ಯಾರ್ಥಿ ಸತ್ಯಾರ್ಥಿ ಇದು ಒಬ್ಬ ಕವಿಯ ಕಾವ್ಯನಾಮ ಅಂತ ಕರೀತಾರೆ ಕಾವ್ಯ ನಾಮ ಅವರು ಕಾವ್ಯಗಳನ್ನು ಈ ಕವನಗಳನ್ನು ಬರೆಯುವಾಗ ಅವರು ಏನು ಮಾಡ್ತಾರೆ ಈ ಚಿಕ್ಕದಾದ ಒಂದು ಹೆಸರನ್ನು ಸತ್ಯಾರ್ಥಿಯಾಗಿ ಕಾವ್ಯಗಳಿಗೆ ಇಟ್ಕೊಂತ ಹೋಗ್ತಾರೆ ಹಾಗಾದ್ರೆ ಆ ಲೇಖಕರು ಅನ್ನದಾತ ಲೇಖಕರಾಗಿರ್ತಕ್ಕಂತ ಸತ್ಯಾರ್ಥಿ ಅವರ ಒಂದು ಪರಿಚಯವನ್ನು ನೋಡ್ಕೊಂಡು ಬರೋಣ ಮಕ್ಕಳೇ ಹಾಗಾದ್ರೆ ಎಲ್ಲರೂ ಇವಾಗ ಈಗ ನಾವು ಲೇಖಕರ ಒಂದು ಪರಿಚಯವನ್ನು ತಿಳಿದುಕೊಂಡು ಬರೋಣ ಲೇಖಕರು ಸತ್ಯಾರ್ಥಿ ಈ ಪದ್ಯ ಪಾಠಕ್ಕೆ ಕವಿಗಳಾಗಿರ್ತಾರೆ ಯಾವ್ದು ನಾವು ಇವತ್ತು ಮಾಡತಕ್ಕಂಥ ಪದ್ಯ ಅನ್ನದಾತ ನೋಡ್ರಿ ಮಕ್ಕಳೇ ಇಲ್ಲಿ ಅನ್ನದಾತ ಪದ್ಯದ ಲೇಖಕರಾಗಿರ್ತಕ್ಕಂಥ ಲೇಖಕರು ಕೃತಿಕಾರರು ಯಾರಂದ್ರೆ ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಚನ್ನಬಸಪ್ಪ ಹೊಸಮನಿ ಅವರು 1938 ಬೆಳಗಾವಿ ಜಿಲ್ಲೆಯ ಬೈಲವಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು ಇವರು ದಿವ್ಯಜೀವಿ ಕಿತ್ತೂರು ವೀರಶ್ರೀ ಮಕ್ಕಳ ಸೊಗಸು ಪುಟ್ಟ ಭಾರತ ಅನ್ನದಾತ ಮತ್ತು ಇತರ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ಪುಟ್ಟನ ಕನಸು ಎಂಬ ಮಕ್ಕಳ ಕಾದಂಬರಿಯನ್ನು ವೀರ ಸ್ವರ್ಗದಲ್ಲಿ ಭಾರತೀಯರು ತಿರುಳುಗನ್ನಡದ ಕನ್ನಡತಿಯರು ಎಂಬ ನಾಟಕಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪದ್ಯವನ್ನು ಅನ್ನದಾತ ಎಂಬ ಇತರ ಕವಿತೆಗಳು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಶ್ರೀಯುತರಿಗೆ ಅವರ ಅಭಿಮಾನ ಬಳಗ ಸತ್ಯಾರ್ಥಿ ಎನ್ನುವ ಅಭಿನಂದನ ಗ್ರಂಥವನ್ನು ಸಮರ್ಪಿಸಿದೆ ಮಕ್ಕಳೇ ಇಲ್ಲಿ ನೋಡ್ರಿ ಮಕ್ಕಳೇ ಕೃತಿಕಾರರ ಪರಿಚಯದಲ್ಲಿ ಸತ್ಯಾರ್ಥಿ ಇಲ್ಲಿ ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಚನ್ನಬಸಪ್ಪ ಹೊಸಮನಿ ಚನ್ನಬಸಪ್ಪ ಹೊಸಮನಿ ಇಲ್ಲಿ ಕವಿ ಯಾರು ಕವಿ ಪರಿಚಯ ನಾವು ಬರೀಬೇಕಾದ್ರೆ ಕವಿ ಪರಿಚಯ ಕವಿ ಚನ್ನ ಬಸಪ್ಪ ಹೊಸಮನಿ ಅವರ ಕಾವ್ಯನಾಮ ಸತ್ಯಾರ್ಥಿ ಸತ್ಯಾರ್ಥಿ ಕಾವ್ಯನಾಮ ಅವರು ಕವನಗಳನ್ನು ಬರೆಯುವಾಗ ಅವರು ಇಟ್ಟ ಹೆಸರೇನು ಕಾವ್ಯನಾಮ ಸತ್ಯಾರ್ಥಿ ಅಂತ ಕರೀತಾರೆ ಅವರ ಪೂರ್ಣ ಹೆಸರೇನು ಮಕ್ಕಳೆಂದ್ರೆ ಇದು ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಪೂರ್ಣ ಹೆಸರೇನು ಚನ್ನಬಸಪ್ಪ ಹೊಸಮನಿ
ಅವರ ಜನನ, ಅವರ ಜನನ ನೋಡಿ ಮಕ್ಕಳೇ, ಕಾವ್ಯ ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಚನ್ನಬಸಪ್ಪ ಹೊಸಮನಿ ಅವರು 1938 ಜನಿಸ್ತಾರೆ. ಎಷ್ಟರಲ್ಲಿ? 1938 ಅವರ ಜನನವಾಯಿತು. ಅವರ ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲುವಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು. ಅರ್ಥ ಆಯ್ತಲ್ಲ ಮಕ್ಕಳೇ, ಅವರು ಬೆಳಗಾವಿ ಜಿಲ್ಲೆಯ ಬೈಲುವಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು ಅಂತಲ್ಲಿ ನೀವು ಇಲ್ಲಿ ಸ್ಥಳದಲ್ಲಿ ಬರೀಬೇಕು. ಅವರ ಜನ್ಮಸ್ಥಳ ಯಾವುದು? ಬೆಳಗಾವಿ ಜಿಲ್ಲೆಯ ಬೈಲುವಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು ಅಂತ ನೀವು ಇಲ್ಲಿ ಬರೀರಿ. ಬೆಳಗಾವಿ ಜಿಲ್ಲೆಯ ಬೈಲುವಂಗಲ ತಾಲೂಕಿನ ಒಕ್ಕುಂದ ಗ್ರಾಮ, ಒಕ್ಕುಂದ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಮುಂದೆ ಅವರು ಕೃತಿಗಳು ಯಾವುವೆಂದರೆ, ಕೃತಿಗಳು ಬರೀತಾರೆ. ಕೃತಿಗಳು ನೀವೇ ಬರ್ಕೋಬೇಕು, ಇಲ್ಲಿ ನಾನು ನೋಡಿಸ್ತೀನಿ, ಇಲ್ಲಿ ನೀವೇ ಇಲ್ಲಿ ಬರೀಬೇಕು. ಇಲ್ಲಿ ಇದೆ ನೋಡ್ರಿ, ಕೃತಿಗಳು ಯಾವ ಬರೀತಾರೆ? ಕವನ ಸಂಕಲನ. ಫಸ್ಟ್ ಕವನ ಸಂಕಲನ ಬರೀತಾರೆ ಕೃತಿಗಳಲ್ಲಿ. ಮೊದಲನೇದು ಕವನ ಸಂಕಲನ. ಕವನ ಸಂಕಲನಗಳು ಬರೀತಾರೆ ಯಾವ? ದಿವ್ಯ ಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಮುಂತಾದ ಕವನ ಸಂಕಲನಗಳು. ಇವೆಲ್ಲ ಕವನ ಸಂಕಲನ. ಯಾವ್ಯಾವೋ? ದಿವ್ಯ ಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು, ಇವು ಕವನ ಸಂಕಲನಗಳು. ಪುಟ್ಟನ ಕನಸು ಇದು ಕಾದಂಬರಿ. ಎರಡನೇದು ಕಾದಂಬರಿ, ಕಾದಂಬರಿಗಳು ಬರೀತಾನೆ. ಯಾವುದು? ಪುಟ್ಟನ ಕನಸು. ಪುಟ್ಟನ ಕನಸು ಎಂಬುದು ಕಾದಂಬರಿ. ಇದು ಕಾದಂಬರಿ ಕಥೆ ರೂಪದಲ್ಲಿ ಇರತಕ್ಕಂಥ ಒಂದು ಕಾದಂಬರಿಯನ್ನು ನಾವು ಇಲ್ಲಿ ಪುಟ್ಟನ ಕನಸು ಕಾದಂಬರಿಯನ್ನು ಬರೀತಾರೆ. ವೀರ ಸ್ವರ್ಗದಲ್ಲಿ ಭಾರತೀಯರು ತಿರುಳುಗನ್ನಡದ ಕನ್ನಡ ತೀರಮ್ಮ ನಾಟಕಗಳನ್ನು ರಚಿಸ್ತಾರೆ. ಮೂರನೇದು ನಾಟಕಗಳು ಅಂತ ಬರೆದು ಅಲ್ಲಿ ಏನಿದೆ, ವೀರ ಸ್ವರ್ಗದಲ್ಲಿ ಭಾರತೀಯರು ತಿರುಳುಗನ್ನಡದ ಕನ್ನಡ ಒಂದು ನಾಟಕ, ಎರಡು ನಾಟಕಗಳನ್ನು ಅವರು ಬರೆದಿದ್ದಾರೆ. ಪದ್ಯವನ್ನು ನಾಟಕ ಪ್ರಸ್ತುತ ಕೊನೆಯಲ್ಲಿ ನೀವೇನು ಮಾಡಬೇಕು, ಪ್ರಸ್ತುತವನ್ನು ಬರೀಬೇಕು. ಪ್ರಸ್ತುತಿ ಈ ಗದ್ಯ, ಈ ಪ್ರಸ್ತುತ ಈ ಪಾಠ ಅನ್ನದಾತ ಪದ್ಯವನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ? ಪ್ರಸ್ತುತ ಪದ್ಯವನ್ನು ಅನ್ನದಾತ ಮತ್ತು ಇತರ ಕವಿತೆಗಳು, ಪ್ರಸ್ತುತ ಅನ್ನದಾತ ಮತ್ತು ಇತರ ಕವಿತೆಗಳ ಕವನ ಸಂಕಲನದಿಂದ ಹಾರಿಸಿಕೊಳ್ಳಲಾಗಿದೆ. ಇದಿಷ್ಟು ಕವಿ ಪರಿಚಯ ಬರೀಬೇಕು ಮಗಳೇ. ಶ್ರೀಯುತರಿಗೆ ಅವರ ಅಭಿಮಾನ ಬಳಗ ಸತ್ಯಾರ್ಥಿ ಎನ್ನುವ ಅಭಿನಂದನ ಗ್ರಂಥವನ್ನು ಸಮರ್ಪಿಸಿದೆ. ಪ್ರೀತಿಯಿಂದ ಅವರ ಅಭಿಮಾನ ಬಳಗ ಇವರನ್ನು ಏನಂತ ಕರೀತಾರೆ, ಪೂರ್ಣ ಹೆಸರು ಚನ್ನಬಸಪ್ಪ ಹೊಸಮನಿ. ಅವರ ಅಭಿಮಾನ ಬಳಗ ಪ್ರೀತಿಯಿಂದ ಅವ್ರನ್ನ ಏನು ಕರೀತಾರೆ, ಸತ್ಯಾರ್ಥಿ ಎಂಬ ಹೆಸರಿನಿಂದ ಅವರು ಏನೋ ಪ್ರಸಿದ್ಧ ಹೊಂದಿದ್ದಾರೆ. ಇವರು ಯಾರು ಮಕ್ಕಳೇ? ಅನ್ನದಾತ. ನಾವು ಈ ದಿನ ಕಲಿತಕ್ಕಂಥ ಪದ್ಯದ ಅನ್ನದಾತ ಲೇಖಕರು ಕವಿಗಳು ಅಂತ ನಾವು ಇವತ್ತು ತಿಳಿದುಕೊಳ್ಳೋಣ. ಹಾಗಾದರೆ ಕವಿ ಪರಿಚಯವನ್ನು ತಿಳಿದುಕೊಂಡ್ವಿ. ಮುಂದಿನದು ನಾವು ಪಾಠ ಪ್ರವೇಶ ನೋಡೋಣ ಮಕ್ಕಳೇ. ಪಾಠ ಪ್ರವೇಶಕ್ಕೆ ಹೋದಾಗ ಇಲ್ಲಿ ನೋಡಿ, ಪಾಠ ಪ್ರವೇಶದಲ್ಲಿ ನಾವು ಪಾಠಕ್ಕೆ ಹೋಗುವಾಗ ಪಾಠ ಪ್ರವೇಶದಲ್ಲಿ ಏನು ನೋಡ್ತಾರೆ, ಹೇಳ್ತಾರೆ, ಅನ್ನದಾತ ಸತ್ಯಾರ್ಥಿ ಉಪ್ಪರಿಗೆ ಮನೆಯವರಾದರೂ ಉಪ್ಪಿಲ್ಲದೆ ಉಣ್ಣಲಾರರು. ಉಪ್ಪರಿಗೆ ಮನೆಯವರಾದರೆ ಶ್ರೀಮಂತರು. ಶ್ರೀಮಂತರಾದರೂ ಕೂಡ ಏನು ಮಾಡ್ತಾರೆ ಅವರು, ಅನ್ನದಲ್ಲಿ ಉಪ್ಪಿಲ್ದಂಗೆ ಊಟ ಮಾಡ್ತಾರೆ? ಮಾಡೋಕ್ಕೆ ಸಾಧ್ಯ ಇಲ್ಲ. ಉಪ್ಪಿಲ್ದಂಗೆ ಊಟ ಮಾಡಿದ್ರೆ ಏನಾಗುತ್ತೆ? ಸಪ್ಪಗೆ ಆಗುತ್ತೆ, ಊಟ ಮಾಡೋಕ್ಕೂ ಅನಿಸಲ್ಲ. ಉಪ್ಪಿಲ್ದೆ ಊಟ ಮಾಡಿದ್ರೆ ನಮಗೆ ಯಾವ ಶಕ್ತಿಯೂ ದೊರಕಲ್ಲ. ಅಂದರೆ ಊಟಕ್ಕೆ ಸಮಾನವಾದ ಉಪ್ಪನ್ನು ಹಾಕ್ಕೊಂಡು ತಿನ್ನಬೇಕು ಮಕ್ಕಳೇ. ಮತ್ತು ಉಪ್ಪಂದರೆ ಎಲ್ಲ ಹೆಚ್ಚಿಗೆ ಉಪ್ಪು ಹಾಕಿ ತಿನ್ನೋದಲ್ಲ, ಊಟಕ್ಕೆ ಸಮಾನವಾದ ರುಚಿಗೆ ತಕ್ಕಂಥ ಉಪ್ಪಿಲ್ಲದೆ ತಿನ್ನಕ್ಕಾಗಲ್ಲ. ಉಪ್ಪರಿಗೆ ಮನೆಯವರು ಅಂದರೆ ಶ್ರೀಮಂತರು. ಆ ಗರ್ಭ ಶ್ರೀಮಂತರು ಸಹ ಅನ್ನವನ್ನು ಅಲ್ಲದೆ ಚಿನ್ನವನ್ನು ತಿನ್ನಲಾರರು. ಶ್ರೀಮಂತರಾದರೂ ಕೂಡ, ಆಗರ್ಭ ಶ್ರೀಮಂತರು ಬಡವರಾದರೂ ಶ್ರೀಮಂತರಾದರೂ ಏನು ಮಾಡ್ತಾರೆ, ಅನ್ನವಿಲ್ಲದೆ ಬಂಗಾರವನ್ನು ನಾವು ತಿನ್ನಕ್ಕಾಗಲ್ಲ. ಚಿನ್ನ ಅಂದರೆ ಏನು ಮಕ್ಕಳೇ? ಬಂಗಾರ. ಚಿನ್ನ ಅಂದರೆ ಬಂಗಾರ. ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರರು. ಅನ್ನ ಅಲ್ಲದೆ ಮತ್ತೇನು ಬಂಗಾರ ತಿನ್ನಕ್ಕಾಗತ್ತಾ? ಆಗಲ್ಲ.
ಈ ನುಡಿ ಮುತ್ತುಗಳು ಇವನ್ನೇನಂತಾರೆ ಮಕ್ಕಳೇ, ಉಪ್ಪರಿಗೆ ಮನೆಯವರಾದರೂ ಉಪ್ಪಿಲ್ಲದೆ ಉಣಲಾರರು, ಆಗರ್ಭ ಶ್ರೀಮಂತರು ಸಹ ಅನ್ನವಲ್ಲದೆ ಚಿನ್ನವನ್ನು ತಿನ್ನಲಾರರು, ಇವು ನಾಣ್ಣು ನುಡಿಮುತ್ತುಗಳಂತ ಕರೀತಾರೆ. ಅದೇ ರೀತಿಯಾಗಿ ಆಹಾರದ ಮಹತ್ವವನ್ನು ತಿಳಿಸುತ್ತಾ, ಆಹಾರದ ಮುಖ್ಯವಾದ ಮಹತ್ವ ಉಪಯೋಗ ಏನಂದರೆ, ನಾವು ಊಟ ಮಾಡುವಾಗ ನಾವು ಊಟ ಮಾಡುವ ಆಹಾರ ರೈತನ ಬೆವರಿನ ಫಲ. ನಾವು ಊಟ ಮಾಡ್ತಾ ಇದ್ದೀವಿ ಆಹಾರವನ್ನು, ಅದನ್ನು ಯಾರು ಬೆಳೆದು ಕೊಡ್ತಾರೆ ನಮಗೆ? ಆ ರೈತ, ಆ ಫಾರ್ಮರ್. ಆ ರೈತ ಬೆಳೆದು ಬೆವರು ಸುರಿಸಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಮಗೆ ಕೊಡ್ತಾನೆ ಆ ಆಹಾರ ಧಾನ್ಯಗಳನ್ನು. ಆತ ಭೂಮಿಯನ್ನು ಹಸನು ಮಾಡ್ತಾನೆ, ಭೂಮಿಯನ್ನು ಏನು ಮಾಡ್ತಾನೆ, ಕಲ್ಲು ಮಣ್ಣು ಕಸ ಎಲ್ಲವನ್ನು ಏನು ಮಾಡ್ತಾನೆ, ಅವನ್ನೆಲ್ಲ ಕ್ಲೀನ್ ಹಸನಾಗಿ ಮಾಡಿ ಬೀಜವನ್ನು ಬಿತ್ತುತ್ತಾನೆ. ಬೀಜವನ್ನು ಬಿತ್ತಿ ಗೊಬ್ಬರವನ್ನು ಹಾಕ್ತಾನೆ, ಗೊಬ್ಬರವನ್ನು ಹಾಕಿ ನೀರನ್ನು ಉಣಿಸ್ತಾನೆ, ಅಲ್ಲ ಆರೈಕೆ ಮಾಡಿ ದೊಡ್ಡದಾಗಿ ನಂತರ ಅದಕ್ಕೆ ಫಲ ಕೊಡುತ್ತೆ, ಆ ಬೀಜ ಕೊಡುತ್ತೆ, ಆಹಾರವನ್ನು ಕೊಡುತ್ತೆ. ಆಹಾರವನ್ನು ಏನು ಮಾಡ್ತಾನೆ, ನಾಡಿಗೆಲ್ಲ ಹಂಚುತ್ತಾನೆ. ನಾಡಿಗೆಲ್ಲ ನಮ್ಮ ದೇಶದಲ್ಲಿ ಅದನ್ನು ಬೆಳೆಯೋದ್ರಿಂದ ಎಲ್ಲ ದೇಶದ ಜನರು ಅಕ್ಕಿ ಬೇಳೆಕಾಳು ಎಲ್ಲ ನಮಗೆ ತಿನ್ನುವ ವಸ್ತುಗಳೆಲ್ಲ ರೈತನೇ ಕೊಡ್ತಾ ಇದ್ದಾನೆ. ಹೀಗಾಗಿಯೇ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ. ಹೀಗಾಗಿ ನಮ್ಮ ದೇಶದ ರೈತನನ್ನು ಏನಂತ ಕರಿತೀವಿ, ಬೆನ್ನೆಲುಬು. ರೈತನಿಲ್ಲದೆ ನಾವೀ ದಿನ ರೈತನಿಲ್ಲದ್ರೆ ಏನು ತಿಂತಿದ್ವಿ, ರೈತ ಬೆಳೆಯಲಿದ್ರೆ ಏನು ತಿಂತಿದ್ವಿ, ನಾವು ಕಷ್ಟವಾಗ್ತಾ ಇತ್ತು. ರೈತ ಬೆಳೆದ್ರೆಲ್ಲ ನಾವು ಇವತ್ತು ಊಟ ಮಾಡೋಕ್ಕಾಗೋದು, ಏನಾದರೂ ತರಕಾರಿಗಳಷ್ಟೇ ಅಲ್ಲ, ಬದನೆಕಾಯಿ ಟೊಮೊಟೊ ಇವೆಲ್ಲ ಯಾರು ಬರೀತಾರೆ, ರೈತನೇ ಬೆಳಿಬೇಕು. ನಮ್ಮ ಮನೆ ಹತ್ರ ಬೆಳೆಯೋಕ್ಕಾಗುತ್ತಾ, ಅಷ್ಟೊಂದು ಬೆಳೆಯೋಕ್ಕಾಗುತ್ತಾ, ಆಗಲ್ಲ. ಅದನ್ನು ಆರೈಕೆ ಮಾಡೋಕ್ಕಾಗುತ್ತಾ, ಅದು ರೈತನೇ ಬೆಳೆಸಿದರೆ ಅದು ರೈತನಿಗೆ ಗೊತ್ತು. ಆ ರೈತನು ಬೆಳೆಸಿ ನಮಗೆ ಇಂತಹ ದೇಶಕ್ಕೆ ಬೆನ್ನೆಲುಬಾಗಿ, ರೈತನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಸಿಕೊಂಡಿದ್ದಾನೆ. ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ. ಕಷ್ಟಪಟ್ಟು ದುಡಿದು ನಾಡಿನ ಊಟದಿಂದ ಹಸಿವಿನಿಂದ ಇದ್ದ ಎಲ್ಲ ನಾಡಿನ ಜನರಿಗೆ ಅನ್ನವನ್ನು ನೀಡ್ತಾ ಇದ್ದಾನೆ. ಅಂತಹ ರೈತನ ದುಡಿಮೆಯನ್ನು ಅನೇಕ ಕವಿಗಳು ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ, ರೈತನ ಬಗ್ಗೆ ಪ್ರಶಂಸಿಸಿದ್ದಾರೆ. ರೈತನು ದೊಡ್ಡ ಬೆನ್ನೆಲುಬು ನಮ್ಮ ದೇಶಕ್ಕೆ ಅಂತ ಹಾಡು ಕಟ್ಟಿ, ಅವ್ರ ಬಗ್ಗೆ ಹಾಡು ಕಟ್ಟಿ ನಮನ ಸಲ್ಲಿಸಿದ್ದಾರೆ. ಅಂತಹ ರೈತನನ್ನು ನೇಗಿಲ ಯೋಗಿ ಅನ್ನದಾತ ಎಂದು ಕರೆಯಲಾಗಿದೆ. ನೇಗಿಲ ಯೋಗಿ ಅನ್ನದಾತ ಅಂತ ಕರೆಯಲಾಗಿದೆ. ನೇಗಿಲ ಯೋಗಿ, ನಾವು ಕುವೆಂಪು ಅವರು ಬಂದಿರತಕ್ಕಂಥ ನೇಗಿಲ ಯೋಗಿ ಹಾಡನ್ನು ಕೇಳಿದೀವಲ್ಲ ಮಕ್ಕಳೇ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಅಂತ. ಆ ರೈತನ ಬಗ್ಗೆ ಹಲವಾರು ಕವಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಡಿನ ಬೆನ್ನೆಲುಬು ಅಂತ, ದೇಶದ ಬೆನ್ನೆಲುಬು ಅಂತ ವ್ಯಕ್ತಪಡಿಸಿ ಹಲವಾರು ಹಾಡುಗಳನ್ನು ಬರೆದಿದ್ದಾರೆ. ನೇಗಿಲ ಯೋಗಿ, ನೇಗಿಲನ್ನು ಹಿಡಿದು ಯೋಗಿಯಾಗಿ ಕಷ್ಟ ಸುಖ ಬೆನ್ನಲ್ಲಿ ದೂರವನ್ನೇ ಇಟ್ಟು ನಮಗೆ ನಾಡಿನ ಜನರಿಗೆಲ್ಲ ಇವತ್ತು ನಮಗೆ ಅನ್ನವನ್ನು ನೀಡ್ತಕ್ಕಂಥ ನೇಗಿಲ ಯೋಗಿ ಅನ್ನದಾತ ಅಂತ ಬೇರೆ ಬೇರೆ ಹೆಸರುಗಳಿಂದ ರೈತನನ್ನು ಕರೀತಾ ಇದ್ದೀವಿ. ಇವತ್ತು ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ದಿನನಿತ್ಯದಲ್ಲಿ. ರೈತರು ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾರೆ, ಅವರಿಗೆ ಬೆಳೆದಿದ್ದಕ್ಕೆ ಅವರಿಗೆ ತೃಪ್ತಿ ಆದಂಥ ಅವ್ರಿಗೆ ಬೆಲೆ ಬರ್ತಾ ಇಲ್ಲ ಮಕ್ಕಳೇ. ರೈತ ಎಷ್ಟು ಕಷ್ಟಪಡಿತಾನೆ, ಎಲ್ಲ ಅವರು ತಂದು ಮಾರ್ತಕ್ಕಂಥ ಮಧ್ಯವರ್ತಿಗಳಲ್ಲೇ ತಿಂದು ಹೋಗ್ತಾರೆ, ಅವ್ರ ದುಡಿಮೆಗೆ ಬೆಲೆನೇ ಇಲ್ಲದಂಗಾಗಿದೆ ಮಕ್ಕಳೇ. ಆದರೆ ಅಂತಹ ಕವನವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಸತ್ಯಾರ್ಥಿ ಎಂಬ ಕವಿಗಳು, ಸತ್ಯಾರ್ಥಿ ಚನ್ನಬಸಪ್ಪ ಹೊಸಮನೆಯವರ ಪದ್ಯವನ್ನು ನಾವು ಇವತ್ತು ನೋಡೋಣ. ಪದ್ಯಕ್ಕೆ ಹೋಗೋಣ ಮಕ್ಕಳೇ. ಎಲ್ಲ ನೋಡಿರಲಿ ರೈತ, ಇಲ್ಲಿ ನೋಡಿ ರೈತ, ಎರಡು ಎತ್ತುಗಳು ಇಲ್ಲಿ ನೇಗಿಲು ಹಿಡಿತಿದ್ದಾನೆ, ಏನು ಉಳುಮೆ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಉಳುಮೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಇದು ಬಂಡಿ, ಇಲ್ಲೆಲ್ಲ ಪರಿಸರ, ಹೊಲದಲ್ಲಿ ನೋಡ್ರಿ ಹಸನು ಮಾಡ್ತಾ ಇದ್ದಾನೆ, ಹಸನು ಮಾಡಿ ಬೀಜವನ್ನು ಬಿತ್ತುತ್ತಾ ಇದ್ದಾನೆ. ಇಲ್ಲಿ ರೈತನು ಬೀಜವನ್ನು ಬಿತ್ತಿ ಏನು ಮಾಡ್ತಾನೆ, ಬೆಳೆಯನ್ನು ಬೆಳೀತಾ ಇದ್ದಾನೆ. ಇಲ್ಲಿ ನೋಡ್ರಿ ಎರಡು ಎತ್ತುಗಳು, ಜೋಡೆತ್ತುಗಳು, ರೈತನು ಕಷ್ಟಪಡುವ ಒಂದು ದೃಶ್ಯ ಯಾವ ಥರ ಇದೆ ನಿಮ್ಮೆಲ್ಲ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಮಕ್ಕಳೇ. ಹಾಗಾದರೆ ಇಲ್ಲಿ ನೋಡಿ, ಈಗ ಅವ್ರು ಬರೆದಿರತಕ್ಕಂಥ ಪದ್ಯವನ್ನು ಸ್ವಲ್ಪ ನಾನು ಓದ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು. ಹ್ಮ್,
ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಯಾರು ರೈತ ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು ಇಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು ಒಂದ್ಸಾರಿ ಇಲ್ಲಿ ನೋಡಿ ಮಕ್ಕಳೇ ಓದ್ತಾ ನಾನು ಹೇಳ್ತಾ ಹೋಗ್ತೀನಿ ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು ಇವನೇ ನೋಡು ಅನ್ನದಾತ ಯಾರು ರೈತ ಇವನೇ ನೋಡು ಅನ್ನದಾತ ಏನ್ ಮಾಡ್ತಾ ಇದ್ದಾನೆ ಒಲದಿ ದುಡಿದೇ ದುಡಿತಾ ಇದ್ದಾನೆ ಕಷ್ಟಪಟ್ಟು ದಿನವಿಲ್ಲದೆ ರಜೆ ಇಲ್ಲದೆ ಪ್ರತಿದಿನ ತಾನು ಕಷ್ಟಪಟ್ಟು ಹೊಲದಲ್ಲಿ ದುಡಿದೇ ದುಡಿತಾ ಇದ್ದಾನೆ ಒಕ್ಕಲ್ತನ ಮಾಡ್ತಾ ಇದ್ದಾನೆ ರೈತ ಮಗನಾಗಿ ಹುಟ್ಟಿ ರೈತನ ಒಂದು ನಾಡ ಜನರು ಬದುಕಲೆಂದು ಯಾರು ನಾಡ ನಮ್ಮ ನಾಡು ಯಾವುದು ಕನ್ನಡ ನಾಡು ಕನ್ನಡ ನಾಡಿನ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು ದವಸ ಧಾನ್ಯ ಅಂದ್ರೆ ಧಾನ್ಯಗಳಂದ್ರೆ ಗೊತ್ತಲ್ಲ ಮಕ್ಕಳೇ ಅಕ್ಕಿ ಬೇಳೆ ಜೋಳ ರಾಗಿ ಇವೆಲ್ಲ ದವಸಗಳು ತರಕಾರಿಗಳು ಎಲ್ಲವನ್ನು ನಮಗಾಗಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅನ್ನದಾತ ಬೆಳೀತಾ ಇದ್ದಾನೆ ನೋಡ್ರಿ ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು ಮುಂದಿನ ಪಾರಕ್ಕೆ ಹೋಗೋಣ ಇಲ್ಲಿ ನೋಡಿ ಮಕ್ಕಳೇ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ ಇವನೇ ನೋಡು ಅನ್ನದಾತ ಹೊಲದಲ್ಲಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ನೋಡಿ ಮಕ್ಕಳೇ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಮಳೆ ಅಲ್ಲದೆ ಮಳೆ ಬಂದರೂ ದುಡಿಬೇಕು ಗುಡುಗು ಮೋಡಗಳ ಘರ್ಷಣದಿಂದ ಮೋಡಗಳಲ್ಲಿ ಬರ್ತಕ್ಕಂತ ಒಂದು ಶಬ್ದ ಗುಡುಗು ಚಳಿ ಎಂಥ ಚಳಿ ಇದ್ರೂ ಕೂಡ ಬೆಳಗಿನ ಜಾವ ಎದ್ದು ತನ್ನ ಕೆಲಸಗಳನ್ನು ಮಾಡಿಕೊಂಡು ಆ ಚಳಿಯಲ್ಲಿ ಹೋಗ್ಬೇಕು ನಡುಗುತ್ತಾ ಇದ್ದಾನೆ ನಡುಗುತ್ತಾ ಬಿಸಿಲು ಎಷ್ಟು ಬಿಸಿಲು ಬಡಿದ್ರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಸಹಿಸ್ಕೊಂಡು ಅವನ್ನೆಲ್ಲ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲು ಬೇಗೆಗಳನ್ನು ಸಹಿತ ಬೆವರನ್ನು ಸುರಿಸ್ಕೊಂಡು ಕಷ್ಟ ಸಹಿಸಿ ಒಂದೇ ಸಮನೆ ತಾನು ಕೆಲಸ ಮಾಡ್ತಾ ದೇಶಕ್ಕೆ ಎಲ್ಲರಿಗೂ ಅನ್ನವನ್ನು ನೀಡ್ತಾ ಇದ್ದಾನೆ ಯಾರು ಅನ್ನದಾತ ಅಂದ್ರೆ ಯಾರಿಲ್ಲಿ ರೈತ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಸತ್ಯಾರ್ಥಿ ಕವಿಗಳು ಹೇಳ್ತಾ ಹೋಗ್ತಾ ಇದ್ದಾರೆ ಮುಂದಿನ ಪ್ಯಾರಕ್ಕೆ ಹೋಗೋಣ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿತ ಬೆವರ ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿತಾ ಇದ್ದಾನೆ ರೈತನ ಹೇಗೆ ದುಡಿತಾ ಇದ್ದಾನೆ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತಾ ಬೆವರು ಸುರಿಸಿ ಕಷ್ಟವನ್ನು ಸಹಿಸಿಕೊಂಡು ಒಂದೇ ಸಮನೆ ನಾಡಿನ ದೇಶದ ಜನರಿಗಾಗಿ ದುಡಿತಾ ಇದ್ದಾನೆ ಮಕ್ಕಳೇ ಮುಂದಿನ ಪ್ಯಾರ ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನವನ್ನು ನೀಡ್ತಾ ಇದ್ದಾನೆ ಅನ್ನ ನೀಡುತ್ತಿರುವನು ಗಟ್ಟಿಯಾದ ದೇಹವನ್ನು ಪಡೆದ ರೈತ ದೊಡ್ಡ ಮನಸ್ಸನ್ನು ಮಾಡಿ ದೇವನಿಂದ ಪಡೆದನು ಗಟ್ಟಿ ದೇಹ ದೊಡ್ಡ ಮನಸ್ಸನ್ನು ಯಾರಿಂದ ಪಡೆದನು ರೈತನು ದೇವನಿಂದ ಪಡೆದನು ಯೋಗಿಯಾಗಿ ಅಂದ್ರೆ ಯಾವುದೇ ಕಷ್ಟಗಳನ್ನು ನೆಮ್ಮದಿ ಇಲ್ಲದೆ ಕಷ್ಟ ನೋವುಗಳನ್ನು ಸಹಿಸಿಕೊಂಡು ತ್ಯಾಗಿಯಾಗಿ ತನ್ನ ಜೀವನವನ್ನು ಇನ್ನೊಬ್ಬರಿಗೋಸ್ಕರ ತ್ಯಾಗವನ್ನು ಮಾಡುತ್ತಾ ಇಡೀ ನಾಡಿನ ಜನಕ್ಕೆ ದೇಶದ ಜನಕ್ಕೆ ಅನ್ನವನ್ನು ನೀಡ್ತಾ ಇದ್ದಾನೆ ಯಾರು ಮಕ್ಕಳೇ ಅನ್ನದಾತ ರೈತ ಗಟ್ಟಿ ದೇಹ ದೊಡ್ಡ ಮನಸ್ಸು ಯಾರಿಂದ ಪಡ್ಕೊಂಡ ದೇವನಿಂದ ಪಡ್ಕೊಂಡ
ಒಳ್ಳೆ ಶಕ್ತಿ ಒಳ್ಳೆ ಮನಸ್ಸು ಅನ್ನು ಪಡ್ಕೊಂಡು ಒಳ್ಳೆ ಯೋಗಿಯಾಗಿ ಯಾರ ಹತ್ರ ಹೋಗದೆ ಪ್ರೀತಿ ಕಷ್ಟ ನೋವುಗಳು ಬಂದರೆ ಕೂಡ ಅವನು ಸಹಿಸಿಕೊಂಡು ತ್ಯಾಗಿಯಾಗಿ ಒಬ್ಬರಿಗೆ ತ್ಯಾಗವನ್ನು ಮಾಡ್ತಾ ಅನ್ನ ನೀಡುತ್ತಾ ಇದಾನೆ ಯಾರು ರೈತನು. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ಒಂದೇ ಸಮನೆ ದುಡಿವನು ದವಸ ಧಾನ್ಯ ಬೆಳೆವನು. ಇಲ್ಲಿ ನೋಡ್ರಿ ದವಸ ಧಾನ್ಯ ಬೆಳೀತಾ 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 ಅನ್ನದಾತನು ನಾಡ ಜನರು ಬದುಕಲೆಂದು ದವಸ ಧಾನ್ಯಗಳನ್ನು ಬೆಳೀತಾ ನಾಡಿನ ಜನರಿಗೆ ದೇಶದ ಜನರಿಗೆ ಯೋಗಿಯಾಗಿ ತ್ಯಾಗಿಯಾಗಿ ಕಾಣ್ತಾ ಇದ್ದಾನೆ ಮಕ್ಕಳೇ. ಹಾಗಾದ್ರೆ ಮುಂದಿನ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೋಡೋಣ ಸತ್ಯಾರ್ಥಿ ಕವಿಗಳು. ಎತ್ತು ಎರಡು ಹವನ ಜೋಡು ಕೂಡಿ ದುಡಿವ ಗೆಳೆಯರು ಇಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು. ಅರ್ಥ ಆಯ್ತಲ್ಲ ಮಕ್ಕಳೇ. ಇಲ್ಲಿ ನೋಡಿ ಎತ್ತು ಎರಡು ಅವನ ಜೋಡು. ಇಲ್ಲಿ ಎತ್ತುಗಳು ಕಾಣಿಸ್ತಾವಲ್ಲ ಮಕ್ಕಳೇ ನೋಡಿ ಇಲ್ಲಿ. ಇಲ್ಲಿ ನೋಡಿ ಈ ಎತ್ತುಗಳು ಎರಡು ಜೋಡು ಅವನ ಸಂಗಾತಿಗಳಿದ್ದಂತೆ ಅವನ ಸ್ನೇಹಿತರಿದ್ದಂತೆ. ಎತ್ತು ಎರಡು ಅವನ ಜೋಡು ಅವನ ಜೊತೆಗೆ ರೈತನ ಜೊತೆಗೆ ಕಷ್ಟ ನೋವುಗಳನ್ನು ಸಹಿಸಿಕೊಂಡು ದುಡಿತಾವೆ ಎತ್ತುಗಳು ಕೂಡ. ಈ ಎತ್ತುಗಳು ಕೂಡ ರೈತನ ಒಂದು ಜೋಡೆತ್ತುಗಳು ಅಂತ ನಾವು ಕರಿತೀವಿ. ಜೋಡೆತ್ತುಗಳು ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು ಗೆಳೆಯರಿದ್ದಂತೆ ಸ್ನೇಹಿತರಿದ್ದಂತೆ. ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು ಹಾಗೆ ಹಿಗ್ಗು ಕುಗ್ಗು. ಹಿಗ್ಗು ಅಂದರೆ ಸಂತೋಷ, ಕುಗ್ಗು ಅಂದರೆ ದುಃಖ, ದುಃಖವಾಗಿರ್ತಕ್ಕಂಥದ್ದು. ಹಿಗ್ಗು ಸಂತೋಷ ದುಃಖ ಏನೇ ಇರಲಿ ಹೊಂದಿಕೊಂಡು ನಡೆಯವರು. ಅಂದರೆ ಆ ರೈತನ ಜೊತೆ ರೈತನಿಗೆ ಯಾವ ಕಷ್ಟ ಬಂದರೂ ಸಹ ಈ ಎರಡು ಜೋಡಿ ಎತ್ತುಗಳು ಕೂಡ ಅವನ ಪಾಲಿಗೆ ಗೆಳೆಯರಾಗಿ ತಾನು ರೈತನ ಜೊತೆಗೆ ಹೊಂದಿಕೊಂಡು ನಡೀತಕ್ಕಂಥ ಒಂದು ಜೀವನ ರೈತನದಾಗಿರ್ತದೆ ಮಕ್ಕಳೇ. ಇದು ಪದ್ಯ ಮಕ್ಕಳೇ, ಇದು ಅನ್ನದಾತ ಪದ್ಯ. ನಾನು ಇನ್ನೊಂದು ಸಾರಿ ನಿಮಗೆಲ್ಲ ಅರ್ಥ ಆಗಿದೆ ಒಂದ್ಸಾರಿ ನಾನು ಹೇಳಿ ಮುಗಿಸ್ತೀನಿ ಈ ಪದ್ಯವನ್ನು. ಇಷ್ಟೇ ಈ ಪದ್ಯ, ನೋಡೋಣ ಇನ್ನೊಂದ್ಸಾರಿ ನಾನು ರಾಗವಾಗಿ ಹೇಳ್ಕೊಡ್ತೀನಿ, ಎಲ್ಲರೂ ಕಲ್ತ್ಕೊಳ್ಳಿ. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು. ಇವನೇ ನೋಡು ಅನ್ನದಾತ ಒಲದೆ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು. ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಎತ್ತು ಎರಡು ಅವನ ಜೋಡು ಕೂಡಿ ದುಡಿವ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಇವನೇ ನೋಡು ಅನ್ನದಾತ ಒಲದಿ ದುಡಿದೆ ದುಡಿವನು. ನಾಡ ಜನರು ಬದುಕಾಲೆಂದು ದವಸ ಧಾನ್ಯ ಬೆಳೆವನು, ದವಸ ಧಾನ್ಯ ಬೆಳೆವನು. ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ. ಕೆಲವು ಈ ಪಾಠದಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ. ಕವಿ ಪರಿಚಯವನ್ನು ನೋಡಿದ್ವಿ, ಪದ್ಯ ಓದುವುದನ್ನು ಕಲ್ತ್ಕೊಂಡ್ವಿ. ಇಲ್ಲಿ ನೋಡಿ ಮಕ್ಕಳೇ ಕೆಲವು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ, ನಾವು ನೋಡೋಣ. ಪದಗಳ ಅರ್ಥದಲ್ಲಿ ಇಲ್ಲಿ ಅನ್ನ ಅಂತ ಕೊಡ್ತು, ನಮ್ಮ ಪಾಠದಲ್ಲಿ ಬಂತು ಅನ್ನದಾತ ಅಂತ ಬಂತು. ಅನ್ನ ಅಂದ್ರೆ ಏನು? ಆಹಾರ, ಊಟ ನಾವು ಮಾಡ್ತೀವಲ್ಲ ಯಾವುದಾದ್ರೂ ಆಹಾರ.
ತ್ಯಾಗಿ ಅಂದರೆ ತ್ಯಾಗ ಮಾಡುವವನು, ವೀರ ಆಗಿ ಅಂತ. ಯಾವುದರಲ್ಲೇ ಆಗಲೂ ತ್ಯಾಗ ಮಾಡಿ ತನ್ನ ಜೀವನವನ್ನು ಪಣಕ್ಕಿಟ್ಟು ದುಡಿಯವನು. ದಾತ ಅಂದರೆ ದಾನಿ, ಒಡೆಯ, ಕೊಡುವವ, ದಾನಿ. ನಾನು ಏನಾದರೂ ನಿಮ್ಗೆ ದಾನವಾಗಿ ಕೊಡೋದನ್ನೇ ದಾನಿ ಅಂತಾರೆ. ನಾಡ ಅಂದರೆ ನಾಡಿನ, ಪ್ರಾಂತದ. ನಮ್ಮ ನಾಡು ಯಾವುದು? ಕರ್ನಾಟಕ, ಕನ್ನಡ ನಾಡು. ಹೊಲ ಅಂದರೆ ಜಮೀನು, ಕೃಷಿ ಭೂಮಿ ಅಂತ ಕೂಡ ನಾವು ಕರೀತೀವಿ. ಹೊಲದಲ್ಲಿ ದುಡಿದೇ ದುಡಿಯುವನು ಅಂತ ಹೊಲ ಅಂತ ಬಂತಲ್ಲ ಅರ್ಥ ಇದಕ್ಕೆ. ಅನ್ನದಾತ ಅಂದರೆ ರೈತ, ಫಾರ್ಮರ್. ಅನ್ನದಾತ ಅಂದರೆ ರೈತ. ದವಸ ಧಾನ್ಯ ಅಂದರೆ ಆಹಾರ ಪದಾರ್ಥಗಳು, ಜೋಳ, ರಾಗಿ, ಭತ್ತ, ಮತ್ತಿನ್ನ ತರಕಾರಿಗಳಾಗಿರ್ಬೋದು. ಆಹಾರದ ದವಸ ಧಾನ್ಯಗಳೆಲ್ಲ ಬರ್ತವೆ. ಬದನೆಕಾಯಿ, ಟೊಮೊಟೊ ಇವೆಲ್ಲವನ್ನು ರೈತನ ಬೆಳೆಯೋದು ದವಸ ಧಾನ್ಯಗಳು. ದುಡಿ ಅಂದರೆ ಕೆಲಸ ಮಾಡು, ಶ್ರಮ ಪಡು, ಕಾರ್ಯ ಕೆಲಸ. ಸಹಿಸು ಅಂದರೆ ತಾಳಿಕೊಳ್ಳು, ಸೈರಿಸು, ಸಹಿಸ್ಕೊಳ್ಳೋದು ತಾಳ್ಮೆಯಿಂದ. ಬೇಗೆ ಅಂದರೆ ಉರಿ, ಉಷ್ಣತೆ ಅಂತ ನಾವು ಕರಿತೀವಿ ಮಕ್ಕಳೇ. ಅದೇ ರೀತಿ ಯೋಗಿ ಅಂತ ಅರ್ಥ ಬಂತಲ್ಲ ಮಕ್ಕಳೇ, ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಜೀವನ ನಡೆಸುವವ ಯೋಗದಲ್ಲಿ ನಿರತನಾದ. ನಿಯಮಬದ್ಧವಾಗಿ ಒಂದು ದಿನ ವೇಸ್ಟ್ ಮಾಡೋಂಗಿಲ್ಲ, ಒಂದು ದಿನ ಟೈಮನ್ನೇ ವೇಸ್ಟ್ ಮಾಡೋಂಗಿಲ್ಲ, ವೇಳೆಯನ್ನು ವೇಸ್ಟ್ ಮಾಡೋಂಗಿಲ್ಲ ಅಂತಹ ಜೀವನವನ್ನು ರೈತನಿಗೆ ನಾವು ರೈತ ಪಡಿತಾದನೆ, ಅವನಿಗೆ ಯೋಗಿ ಅಂತ ಕರೀತಾರೆ. ಹಿಗ್ಗು ಕುಗ್ಗು, ಏರುಪೇರು, ನಿರಾಶೆ, ಆನಂದ, ಮಗದೊಮ್ಮೆ ದುಃಖ. ಹಿಗ್ಗಂದ್ರೆ ಸಂತೋಷ, ಕುಗ್ಗಂದ್ರೆ ದುಃಖ. ಗುಡುಗು, ಮಳೆಗಾಲದಲ್ಲಿ ಮೋಡಗಳು ಘರ್ಷಣೆಯಿಂದ ಉಂಟಾದ ಶಬ್ದ. ಮಳೆಗಾಲದಲ್ಲಿ ಮೋಡಗಳು ತಾಕಿ ಅದನ್ನೇ ಗುಡುಗು ಅಂತ ನಾವು ಕರಿತೀವಿ. ಇದು ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಟಿಪ್ಪಣಿಗಳು. ಇಲ್ಲಿ ನೋಡಿ ಮಕ್ಕಳು, ಕೆಲವು ಪ್ರಶ್ನೆಗಳನ್ನು ಕೇಳಿ ನಿಮಗೆ ಮುಕ್ತಾಯ ಮಾಡ್ತೀನಿ. ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಪಾಠದಲ್ಲಿ ನೋಡಿದಿವಲ್ಲ, ಅನ್ನದಾತ ಅಂದರೆ ಯಾರು? ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ. ರೈತನನ್ನು ಅನ್ನದಾತ ಅಂದು ಏಕೆ ಕರೆಯಲಾಗುತ್ತದೆ? ರೈತ ಹೊಲವನ್ನು ಹಸನು ಮಾಡಿ, ಬೀಜವನ್ನು ಬಿತ್ತಿ, ಗೊಬ್ಬರವನ್ನು ಹಾಕಿ, ನೀರುಣಿಸಿ, ನಮಗೆಲ್ಲ ದವಸ ಧಾನ್ಯಗಳನ್ನು ಬೆಳೆದು ಆಹಾರ ಪದಾರ್ಥಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನನ್ನು ಅನ್ನದಾತ ಅಂತ ಕರಿತೀವಿ. ಅನ್ನದಾತ ಎಲ್ಲಿ ದುಡಿತಾನು ಮಕ್ಕಳೇ? ಎಲ್ಲಿ ದುಡಿತಾನೆ ನೋಡ್ರಿ? ಮನೆಯಲ್ಲ, ಫ್ಯಾಕ್ಟ್ರಿಯಲ್ಲ, ಕೈಗಾರಿಕೆ ಅಲ್ಲ, ಅಲ್ಲ ಹೊಲದಲ್ಲಿ ದುಡಿತಾನೆ. ಯಾರು ಅನ್ನದಾತ ಎಲ್ಲಿ ದುಡಿತಾನೆ? ಹೊಲದಲ್ಲಿ. ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು? ಅನ್ನದಾತ ದವಸ ಧಾನ್ಯಗಳನ್ನು ದವಸ ಧಾನ್ಯಗಳು ನಾಡ ಜನರು ಬದುಕಲೆಂದು ದವಸ ಧಾನ್ಯಗಳನ್ನು ಏನು ಮಾಡ್ದನ ಬೆಳೀತಾನೆ. ನಾಡ ಜನರು ಬದುಕಲು ಅನ್ನದಾತನು ದವಸ ಧಾನ್ಯಗಳನ್ನು ಬೆಳೆಯುವನು. ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ? ನಾವು ಎರಡನೇ ಪ್ಯಾರದಲ್ಲಿ ನೋಡಿದೀವಿ ನೋಡಿ, ಮಳೆಯ, ಗುಡುಗು, ಚಳಿಯ, ನಡುಗು, ಬಿಸಿಲ ಬೇಗೆಗಳನ್ನು ಸಹಿಸುತ್ತಾ ಅನ್ನದಾತನು ಆ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಮೆ ಮಾಡ್ತಾ ಇದ್ದಾನೆ. ರೈತನು ದೇವರಿಂದ ಪಡೆದ ವರ ಯಾವುದು? ರೈತನ ಯಾವ ವರವನ್ನು ಪಡ್ಕೊಂತಾನೆ? ಗಟ್ಟಿ ದೇಹ, ದೊಡ್ಡ ಮನಸ್ಸನ್ನು ದೇವನಿಂದ ಪಡೆದುಕೊಂಡ. ಅನ್ನದಾತನ ಗೆಳೆಯರು ಯಾರು? ಕೊನೆಯ ಪ್ಯಾರದಲ್ಲಿ ನೋಡಿದ್ವಿ ನೋಡ್ರಿ, ಎತ್ತು ಎರಡು ಅವನ ಜೋಡು. ಅನ್ನದಾತನ ಗೆಳೆಯರಾರು? ಎತ್ತುಗಳು. ಅನ್ನದಾತನ ಗೆಳೆಯರು ಎತ್ತುಗಳು. ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ನಾನು ಮೊದಲೇ ಕವಿ ಪರಿಚಯದಲ್ಲಿ ಹೇಳಿದೆ, ಇಲ್ಲಿ ಸತ್ಯಾರ್ಥಿ ಅಂತ ಹೇಳಿದೆ. ಕಾವ್ಯನಾಮ ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಏನು? ಸತ್ಯಾರ್ಥಿ. ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ? ಪ್ರಶ್ನೆ ಉತ್ತರಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಎಲ್ಲವನ್ನು ಅಭ್ಯಾಸ ಮಾಡಿ ಈ ಪದ್ಯವನ್ನು. ಅನ್ನದಾತನು ನಾಡಿಗೆ ಹೇಗೆ ಸಹಾಯಕಾರಿ ಆಗಿದ್ದಾನೆ? ಈ ಪ್ರಶ್ನೆ. ರೈತನು ಎಂಥ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ? ರೈತನನ್ನು ಯೋಗಿಯಾಗಿ ಯೋಗಿ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ? ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾನೆ? ನಿಮಗೆಲ್ಲ ತಿಳಿಸ್ಕೊಡಲಾಗಿದೆ ಮಕ್ಕಳೇ. ಇಷ್ಟೇ ಈ ಪದ್ಯವನ್ನು ಈ ಪದ್ಯದ ಅರ್ಥ. ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾನೆ? ರೈತನ ಜೀವನವನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೀರಿ. ನಾನು ಮುಂದಿನ ತರಗತಿಯಲ್ಲಿ ನಾನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ತಿಳಿಸ್ಕೊಡ್ತೀನಿ ಮಕ್ಕಳೇ. ಇಷ್ಟು ಈ ಪದ್ಯ ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈಗ ನಾನು ನಿಮಗೆ ಗೃಹಪಾಠವನ್ನು ಕೊಡಲಿದ್ದೇನೆ. ಆ ಗೃಹಪಾಠವನ್ನು ಬರೆದುಕೊಂಡು ಗೃಹಪಾಠದ ಕೆಲಸವನ್ನು ಮನೆಯಲ್ಲಿ ಮಾಡಿಕೊಳ್ಳಿ. ಮಕ್ಕಳೇ, ಇಂದಿನ ಪದ್ಯ ಪಾಠದ ಒಂದು ಗೃಹಪಾಠವನ್ನು, ಮನೆ ಕೆಲಸವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ
ವನ್ನು ಬರೆಯದು ನಿಮ್ಮ ಮನೆಗಳ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಮೊದಲನೇದು ಅನ್ನದಾತ ಎಂದು ಯಾರನ್ನು ಕರೆಯುತ್ತಾರೆ, ಅನ್ನದಾತ ಎಲ್ಲಿ ದುಡಿಯುವನು, ಅನ್ನದಾತನ ಗೆಳೆಯರು ಯಾರು, ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು, ಚನ್ನಬಸಪ್ಪ ಹೊಸಮನಿಯವರ ಕವಿ ಪರಿಚಯವನ್ನು ಬರೆಯಿರಿ, ಪರಿಚಯವನ್ನು ಬರೆಯಿರಿ, ಚನ್ನಬಸಪ್ಪ ಹೊಸಮನಿಯವರ ಪರಿಚಯವನ್ನು ಬರೆಯಿರಿ. ಪರಿಚಯ ಆದರೂ ಬರೀರಿ, ಕವಿ ಪರಿಚಯ ಅಂದ್ರೂ ಪರಿಚಯವನ್ನು, ಚನ್ನಬಸಪ್ಪ ಹೊಸಮನಿಯವರ ಪರಿಚಯವನ್ನು ಬರೆದು ನೀವು ಮನೆಗೆಲಸ ಪುಸ್ತಕದಲ್ಲಿ ಇಟ್ಕೊಳ್ಬೇಕು. ಮಕ್ಕಳೇ, ಇದೆಲ್ಲ ಈ ಪದ್ಯವನ್ನು ಚೆನ್ನಾಗಿ ಓದಿ ಕಂಠಪಾಠವನ್ನು ಮಾಡಿ ಎಲ್ಲರೂ ಕಲ್ತ್ಕೊಳ್ಳಿ, ಈ ಮನೆಗೆಲಸವನ್ನು ಬರೆದಿಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಈ ಪಾಠದ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಿಮ್ಮ ಮನೆ ಪ್ರಶ್ನೆ ಉತ್ತರಗಳನ್ನು ಕಳಿಸ್ಕೊಡಲಾಗ್ತದೆ. ಎಲ್ಲರಿಗೂ ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ತುಂಬ ಧನ್ಯವಾದ ಮಕ್ಕಳೇ.